ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀಮಧ್ವಕರಾರ್ಚಿತಂ. ನಮ್ಮ ಈ ದೇಶದ ದೊಡ್ಡ ಸಂಪತ್ತು ನಮ್ಮ ಸಂಸ್ಕೃತಿ, ಕಲೆ. ನಾವು ಆ ಸಂಪತ್ತನ್ನು ಉಣಬೇಕು, ಉಳಿಸಬೇಕು, ಬೆಳೆಸಬೇಕು, ಮುಂದಿನ ತಲೆಮಾರಿಗೂ ಹಸ್ತಾಂತರಿಸಬೇಕು. ಒಬ್ಬ ವ್ಯಕ್ತಿ ತನ್ನ ಹಿರಿಯರಿಂದ ಬಳುವಳಿಯಾಗಿ ಬಂದಿರತಕ್ಕಂತಹ ಸಂಪತ್ತನ್ನು ತಾನೊಬ್ಬನೇ ಉಂಡು ಖರ್ಚು ಮಾಡಿಬಿಟ್ಟ, ಖಾಲಿ ಮಾಡಿಬಿಟ್ಟ, ಹತ್ತು ತಲೆಮಾರಿಗೆ ಸಾಕವಾಗಷ್ಟು ಇದ್ದ ಸಂಪತ್ತನ್ನು ತಾನೊಬ್ಬನೇ ಉಂಡು ಖಾಲಿ ಮಾಡಿದ್ದಾನೆ, ಮುಂದಿನ ತಲೆಮಾರಿಗೆ ಹಸ್ತಾಂತರಿಸಿಲ್ಲ ಅಂತಂದರೆ ಮುಂದಿನ ತಲೆಮಾರು ಆ ವ್ಯಕ್ತಿ ಹತ್ರ ಕಡೆಗೆ ಬಿಟ್ಟು ಮಾಡಿ ತೋರಿಸಿ ಹೇಳತ್ತೆ, ನಮ್ಮ ಹಿರಿಯರು ಮಾಡಿಟ್ಟದ್ದು, ಕೂಡಿಟ್ಟದ್ದು ಹತ್ತು ತಲೆಮಾರಿಗೆ ಸಾಕಾಗುವಷ್ಟು ಇಷ್ಟು. ಇವನು ನಮ್ಮ ಅಪ್ಪ ಅಥವಾ ಅಜ್ಜ ಅವನು ಏನು ಮಾಡಿದ, ತಿಂದದನ್ನೆಲ್ಲ ಖಾಲಿ ಮಾಡಿಬಿಟ್ಟು ನಮ್ಮ ಕೈಗೆ ಕೋಲು ಕರಟ ಕೊಟ್ಟ. ಹೇಗೋ ಅದಕ್ಕಿಂತಲೂ ಮಿಗಿಲಾದ ಸಂಪತ್ತು ಈ ಸಂಸ್ಕೃತಿ, ಈ ಕಲೆ. ಇದು ಈ ವಿಚಾರದಲ್ಲೂ ಈ ಮಾತು ಪ್ರಸ್ತುತವಾಗಿರತ್ತೆ. ಆ ಸಂಪತ್ತು ಯಾರ ಕೈಲಿ ಸಿಕ್ಕರೂ ಕೂಡ ಹಾಳಾಗಿ ಹೋದೀತು, ವ್ಯಕ್ತಿಯನ್ನು ಅಡ್ಡದಾರಿಗೆ ಎಳೆದೊಯ್ದೀತು. ಆದರೆ ಈ ಸಂಸ್ಕೃತಿ, ಈ ಕಲೆ ವ್ಯಕ್ತಿಯನ್ನು ಎತ್ತರಕ್ಕೆ ಕೊಂಡು ಹೋಗುತ್ತೆ. ಅಂತಹ ಈ ಸಂಸ್ಕೃತಿ ಅನ್ನತಕ್ಕಂತಹ, ಕಲೆ ಅನ್ನತಕ್ಕಂತಹ ಸಂಪತ್ತನ್ನು ನಾವು ಉಳಿಸಬೇಕು, ಬೆಳೆಸಬೇಕು, ಮುಂದಿನ ತಲೆಮಾರಿಗೆ ಹಸ್ತಾಂತರಿಸಬೇಕು. ಅಂತಹ ಆ ದೊಡ್ಡ ಯಜ್ಞದಂತಹ ಕಾರ್ಯ ಇಲ್ಲಿ ಯಕ್ಷ ಶಿಕ್ಷಣ ಟ್ರಸ್ಟ್ನ ಮೂಲಕ ಇವತ್ತು ನಡೆದಿದೆ ಅನ್ನೋದು ನಮ್ಮೆಲ್ಲರಿಗೂ ಕೂಡ ವೇದ್ಯವಾಗಿದೆ. ಆ ವಿಚಾರದಲ್ಲಿ ನಾವು ತುಂಬ ಹೆಮ್ಮೆಯಿಂದ ಅನುಭವಿಸ್ತಾ ಇದ್ದೇವೆ, ಸಂತೋಷ ಪಡ್ತಾ ಇದ್ದೇವೆ. ಯಕ್ಷ ಶಿಕ್ಷಣ ಟ್ರಸ್ಟ್ನ ಆ ಎಲ್ಲ ಸದಸ್ಯರಿಗೂ ಕೂಡ ಕೃಷ್ಣ ಮುಖ್ಯ ಪ್ರಾಣರ ಅನುಗ್ರಹವನ್ನು ಪ್ರಾರ್ಥಿಸ್ತಾ, ಇದರಲ್ಲಿ ಪಾಲ್ಗೊಂಡಿರತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳು, ಅವರ ಪೋಷಕರು, ಆ ಶಿಕ್ಷಕರು ಎಲ್ಲರಿಗೂ ಮತ್ತೊಮ್ಮೆ ಕೃಷ್ಣ ಅನುಗ್ರಹವನ್ನು ಪ್ರಾರ್ಥಿಸಿ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣಾರ್ಪಣ ಪೂಜ್ಯ.